ದಿನದಿಂದ ದಿನಕ್ಕೆ ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಲೇ ಸಾಗಿದೆ ತಬ್ಲಿಗ ಅಜ್ಜೀರ್ ಬಳಿಕ ಈಗ ಮಹಾರಾಷ್ಟ್ರದ ನಂಚು ಕರ್ನಾಟಕ ಜನರನ್ನ ಕಾಡ್ತಾ ಇದೆ ನೆರೆಯ ಮಹಾರಾಷ್ಟ್ರದಿಂದ ಆಗಮಿಸುತ್ತಿರುವ ವಲಸೆಗಾರರಲ್ಲಿಯೇ ಅತಿ ಹೆಚ್ಚು ಕರೋನಾ ಪಾಸಿಟಿವ್ ಕಂಡು ಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಚೆಕ್ಪೋಸ್ಟ್ ಹೊರತುಪಡಿಸಿ ಕಳ್ಳಧಾರಿಗಳ ಮೂಲಕ ಕರ್ನಾಟಕದ ಅಡಿ ಪ್ರವೇಶಿಸುತ್ತಿರುವ ನುಸುಳುಕೋರರಿಂದ ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿತು ಇದೀಗ ಇದಕ್ಕೆ ಕಡಿವಾಣ ಬಿದ್ದಿದೆ ಜಿಲ್ಲೆಯ ಕೋಗನೋಳಿ ಚೆಕ್ಪೋಸ್ಟ್ ಪೋಸ್ಟ್ ನಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ ಇಲ್ಲಿ ಅನುಮತಿ ಪತ್ರ ಇದ್ದಾಗ ಮಾತ್ರ ಗಡಿ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ಕೆಲ ವಲಸಿಗರು ಮಹಾರಾಷ್ಟ್ರದಿಂದ ಕಳ್ಳರಂತೆ ದಾರಿ ಹಿಡಿದು ಕರ್ನಾಟಕ ಗಡಿ ಪ್ರವೇಶ ಮಾಡುತ್ತಿದ್ದಾರೆ ಇದು ಕರ್ನಾಟಕ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಟೂರ ನಾಗನೂರು ರಸ್ತೆ ಮಾರ್ಗದ ಮೂಲಕ ಯಾವುದೇ ನಿರ್ಬಂಧ ಇಲ್ಲದೆ ಕರ್ನಾಟಕ ಗಡಿ ಪ್ರವೇಶ ಮಾಡ್ತಾ ಇದ್ರು ಜೊತೆಗೆ ನಿತ್ಯ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸಾವಿರಾರು ವಾಹನ ಬೈಕ್ ಸವಾರರು ಓಡಾಟ ನಡೆಸಿದ್ರು ಕರ್ನಾಟಕ ಪ್ರವೇಶಕ್ಕೆ ಈ ಮಾರ್ಗ ಹಿಡಿದಿದ್ದ ವಲಸಿಗರ ಬಗ್ಗೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಸಂಕೇಶ್ವರ ಪೊಲೀಸರು ಕರ್ನಾಟಕ ಮಹಾರಾಷ್ಟದ ಸಂಪರ್ಕ ಕೊಂಡಿಯಾಗಿದ್ದ ಗೋಟೂರು ನಾಗನೂರು ರಸ್ತೆಯಲ್ಲಿನ ಜೆಸಿಬಿ ಮೂಲಕ ಹಳ್ಳ ತೋಡಿ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಮಹಾರಾಷ್ಟದಿಂದ ಗಡಿ ಪ್ರವೇಶಕ್ಕೆ ಕಡಿವಾಣ ಹಾಕಿದ್ದಾರೆ ಸಂಕೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಗಣಪತಿ ಕೋಗನೋಳಿ ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳ ದಾರಿಯನ್ನ ಬಂದ್ ಮಾಡಿಸಿದ್ದಾರೆ ಹಾಗೂ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಮಹಾರಾಷ್ಟ್ರದ ಕರುಣಾ ಮಹಾನಂಜು ಕರ್ನಾಟಕ ಪ್ರ ವೇಷಕ್ಕೆ ಕಳೆದಾರೆಗಳನ್ನು ಬಂದ್ ಮಾಡುವ ಮೂಲಕ ಕರೋನಾ ಹರಡದಂತೆ ಪೊಲೀಸರ ಕ್ರಮ ಕೈಗೊಂಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ